ಕೃಷ್ಣ ಬೈರೇಗೌಡರು ನೀವೇನು ಹೇಳಿದ್ರಿ ಆ ಶಬ್ದ ಅವ್ರು ಯಾವ ಮುಖ ಇಟ್ಕೊಂಡಂದರೂ ಗೊತ್ತಿಲ್ಲ. ಆ ಶಬ್ದ ನನ್ನ ಬಾಯಿಂದ ಅನಬೇಕಾದರೂ ಕೂಡ ಮನಸ್ಸಾಗ್ತಾ ಇಲ್ಲ. ಅವರು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಂಥವರು, ಮಾಜಿ ಮಂತ್ರಿಗಳು, ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವರು. ಬಹುಶಃ ನನಗೆ ಅನಿಸ್ತಾ ಇದೆ ಇದು ಒಂದು ಚುನಾವಣಾ ಪ್ರಚಾರದ ಒಂದು ಮಾತು ಅಂತ ಅನ್ನಿಸ್ತಾ ಇದೆ, ಮನದಾಳದ ಮಾತು ಅಲ್ಲ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ನಾನು ಭಾಳ ಸ್ಪಷ್ಟಪಡಿಸ್ತೀನಿ, ಸಮ್ಮಿಶ್ರ ಸರ್ಕಾರದಲ್ಲಿ 17 ಜನರೆಲ್ಲರೂ ಕೂಡಿಕೊಂಡು ನಾವು ಸ್ವತಃ ರಾಜೀನಾಮೆಯನ್ನು ಕೊಟ್ಟಂಥವಿದ್ದೀವಿ. ರಾಜೀನಾಮೆಯನ್ನು ಕೊಟ್ಟಂಥದ್ದು ಅಂಗೀಕಾರ ಮಾಡಬೇಕಾಗಿತ್ತು ಸನ್ಮಾನ್ಯ ಸ್ಪೀಕರ್ ಅವರು. ಆದರೆ ಯಾವುದೋ ಒಂದು ಒತ್ತಡದ ಮೇರೆಗೆ ಅವರು ನಮ್ಮನ್ನು ಅನರ್ಹತೆಗೊಳಿಸಿದ್ದಾರೆ. ಸುಪ್ರೀಂ ಕೋರ್ಟದ ಆದೇಶವೂ ಕೂಡ ಆಗಿತ್ತವಾಗ. ಇಲ್ಲ, ಈ ರಾಜೀನಾಮೆ ಕೊಟ್ಟಂಥ ಎಲ್ಲ ಸದಸ್ಯರನ್ನು ಮೊದಲು ರಾಜೀನಾಮೆಯನ್ನು ಪರಿಗಣಿಸಬೇಕು, ಅಥವಾ ಸದನದಲ್ಲಿ ಇವರಿಗೆ ಹಾಜರಾತಿಗಾಗಲಿ ಒತ್ತಡ ಆಗಲಿ ಬರಬೇಕು ಅಂತ ಬರಬಾರ್ದು ಅನ್ನೋಂಥ ಒತ್ತಡ ಕೂಡ ಹಾಕಬಾರ್ದು ಅನ್ನೋಂಥದ್ದು ಕೂಡ ಆದೇಶದೆ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಏಕಪಕ್ಷೀಯವಾಗಿ ಅನರ್ಹತೆಗೊಳಿಸಿದ್ದು ಇದು ಅನ್ಯಾಯ ಮಾಡಿದಂಥದ್ದು. ಆದರೂ ನಾವು ಮಾನಸಿಕವಾಗಿ ನಾವು ಅದನ್ನು ಒಪ್ಪೋದಿಲ್ಲ, ನಾವು ಅನರ್ಹ ಶಾಸಕರಲ್ಲ, ಎದಿ ತಟ್ಟಿ ಮಾತಾಡ್ತಿದ್ದೀವಿ. ಹಲವಾರು ಕಾರಣಗಳಿಂದ ನಮ್ಮೇ ನಾವು ವಿಚಾರಗಳಿಂದ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದಿದ್ದೀವಿ ಅನ್ನುವಂಥ ಮಾನಸಿಕವಾಗಿ ನಾವು ಸಿದ್ಧತೆಯಲ್ಲಿದ್ದೀವಿ. ಅವರು ಆ ಮಟ್ಟದಲ್ಲಿ ಇದ್ದಂಥವ್ರು ಶಬ್ದ ಬಳಸಬಾರ್ದು. ನನಗೆ ನೀವು ಎಷ್ಟೇ ಪದೇ ಪದೇ ಕೇಳಿದ್ರು ಕೂಡ ಎಷ್ಟು ಸಿಟ್ಟು ಬಂದ್ರೂ ಮುಖ ಕೆಟ್ಟ ಮಾಡ್ಬೋದು, ಆದರೆ ಆ ಶಬ್ದ ಬಾಯಿಂದ ಅನ್ಲಿಕ್ಕೆ ನನಗೆ ಮನಸ್ಸಾಗೋದಿಲ್ಲ. ದೇವರಾಗಿ ಒಳ್ಳೇದು ಮಾಡಿ, ಸದ್ಬುದ್ಧಿ ಕೂಡಲಿ ಅವರಿಗೆ ಅಂತ ಹೇಳ್ತೀನಿ. ಒಳ್ಳೆ ಬುದ್ಧಿ ಕೂಡಲಿ ರಾಜಕಾರಣಿಗಳಾದಾರ. ವೈಯಕ್ತಿಕ ಇಂಥ ಟೀಕೆ, ನಾವು ಉತ್ತರ ಕರ್ನಾಟಕದಾಗ ಇದ್ದೀವಿ, ನಾವು ಇಲ್ಲಿ ಗೋಟೆ ಚಾಪಾಡಿ ಬೆಳೆದಾಗಿದ್ದೀವಿ, ಭಾಷೆ ಎಲ್ಲ ಗೊತ್ತು, ಆದರೆ ಮಾತಾಡಬಾರ್ದು ಆ ಶಬ್ದನ.